ಶಿವಮೊಗ್ಗದಲ್ಲಿ ಕೊಲೆಗೆ ಕಾರಣವಾಯಿತ ಗಾಂಜಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಗಾಂಜಾ ಕುರಿತು ಎಂಎಲ್ಸಿ ಅರುಣ್ ಕುಮಾರ್ ಅವರು ಅನುಮಾನವನ್ನ ವ್ಯಕ್ತಪಡಿಸಿರುವಂತದ್ದು. ಅರುಣ್ ಅವರು, ಹರ್ಷ ಕೊಲೆಗೆ ಕಾರಣವಾಯಿತ ಗಾಂಜಾ ಅನ್ನುವಂತ ಪ್ರಶ್ನೆ ಇದೆ ಇಲ್ಲಿ. ಯಾಕೆಂದ್ರೆ ಅವರೇ ಆ ಒಂದು ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಎಂಎಲ್ಸಿ ಅರುಣ್. ಸಣ್ಣ ಸಣ್ಣ ಹುಡುಗರು ಹರ್ಷ ಕೊಲೆ ಮಾಡಿದ್ರ ಅನ್ನುವಂತ ಪ್ರಶ್ನೆನೂ ಕೂಡ ಇರುವಂತದ್ದು. ಗಾಂಜಾ ಮತ್ತಿನಲ್ಲಿ ಬಂದು ಹರ್ಷನ ಕೊಲೆ ಮಾಡಿದ್ರ ಅಂತ ಪ್ರಶ್ನೆ ಇದೆ. 18 ವರ್ಷದೊಳಗಿನವರಿಂದಲೇ ಕೊಲೆ ನಡೀತ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿರುವಂಥದ್ದು. ಪರಿಷತ್ ಸದಸ್ಯರಾಗಿರುವಂಥ ಡಿ ಎಸ್ ಅರುಣ್ ರಿಯಾಕ್ಷನ್ ಕೊಟ್ಟರು ನ್ಯೂಸ್ ಐಟಿನ್ಗೆ. ಕೊಲೆ ಕುರಿತು ಆತಂಕವನ್ನು ವ್ಯಕ್ತಪಡಿಸಿದರು ಡಿ ಎಸ್ ಅರುಣ್ ಅವರು. ಶಿವಮೊಗ್ಗದ ಉದ್ಯಮಿ ಎಂ ಎಲ್ ಸಿ ಆಗಿರುವಂಥ ಡಿ ಎಸ್ ಅರುಣ್ ಇತ್ತೀಚೆಗಷ್ಟೇ ನೂತನ ಎಂ ಎಲ್ ಸಿ ಅವರು. ಇದನ್ನು ಕೋಮುವಾದಕ್ಕೆ ಲಿಂಕ್ ಮಾಡುವಂಥದ್ದು ಬೇಡ, ಕೊಲೆ ಮಾಡಿದಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಗಾಂಜಾ ಸೇವಿಸಿ ಕೊಲೆ ಮಾಡಿರುವಂಥ ಶಂಕೆ ಇದೆ. ಗಾಂಜಾ ಸೇವಿಸಿದಾಗ ಅವರಿಗೆ ಮೈ ಮೇಲೆ ಜ್ಞಾನ ಇರಲ್ಲ, ಇಂಥ ಘಟನೆಗಳು ನಡೆಯದಂತೆ ತಡಿಬೇಕು ಅಂತ ಕೂಡ ಹೇಳಿದರು. ಏನಾಯ್ತು ಊರಲ್ಲಿ ಶಿವಮೊಗ್ಗದಲ್ಲಿ ನಿಮ್ಮ ನೀವು ಮಾಹಿತಿ ತಗೊಂಡಿರ್ತೀರಾ, ಯಾರು ಆತ, ಏನ್ ಅಟ್ಯಾಕ್ ಸರ್ ಇದು? ನಿಜವಾಗ್ಲೂ ನಾವೆಲ್ಲರೂ ತಲೆ ತಗ್ಸುವಂತ ರೀತಿಯಲ್ಲಿ ನಿನ್ನೆ ಹರ್ಷ ಅನ್ನುವಂತ ಹುಡುಗನ ಮೇಲೆ ಅಟ್ಯಾಕ್ ಆಗಿದೆ. ಅಟ್ಯಾಕ್ ಆಗಿ ಅವನು ತೀರೋಗಿದ್ದಾನೆ. ನಾನು ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗದ ಡಿವೈಎಸ್ಪಿ ಕೂಡ ಸಿಕ್ಕಿದ್ರು. ಐಡೆಂಟಿಫೈ ಆಗಿದೆ, ಆದ್ರೆ ಆಟೋದಲ್ಲಿ ಬಂದ್ರ ಸ್ವಿಫ್ಟ್ ಕಾರ್ ಅಲ್ಲಿ ಬಂದು ಹೊಡೆದ್ರ ಎಲ್ಲ ಹುಡುಗರು ಅಂತ ಹೇಳ್ತಾ ಇದಾರೆ, ಎಲ್ಲ ಸನ್ಸೆಟ್ ಹುಡುಗರು ಅಂತ. ಐಡೆಂಟಿಫೈ ಆಗಿದೆ, ಆದಷ್ಟು ಬೇಗ ಇದನ್ನ ಹಿಡಿತೀವಿ ಅಂತ ಹೇಳಿದ್ದಾರೆ. ಏನಂದ್ರೆ ನಿಜವಾಗ್ಲೂ ಇದ್ರ ಹಿಂದೆ ಏನಿದೆ, ನಾವು ಬಹಳ ದಿನದಿಂದ ಹೇಳ್ತಾ ಇದ್ವಿ ಗಾಂಜಾ ಶಿವಮೊಗ್ಗದಲ್ಲಿ ಹುಡುಗರು ಸನ್ಸೆಟ್ ಹುಡುಗರು ಅದನ್ನ ಸೇವನೆ ಮಾಡ್ತಾ ಇರೋದು. ಗಾಂಜಾ ತಗೊಂಡ್ಮೇಲೆ ಅವ್ರ ಮೈ ಮೇಲೆ ಏನು ಜ್ಞಾನ ಇರೋದಿಲ್ಲ, ಏನ್ ಮಾಡ್ತಾರೆ ಅಂತ. ಇದಕ್ಕೆ ಯಾರು ಮೋಟಿವೇಟರ್ಸ್? ಇದನ್ನ ಆದಷ್ಟು ಬೇಗ ಹಿಡಿದು ಯಾರು ಈ ಮೋಟಿವೇಟ್ ಮಾಡ್ತಾ ಇರೋಂತ ಬಂದಿರೋಂಥದ್ದು ಅವರಿಗೆ ಶಿಕ್ಷೆ ಆಗುವಂತದ್ದು ಆಗಬೇಕು. ಇಲ್ಲಾಂದ್ರೆ ಇದು ದಿನ 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 ಕಳೆದಂಗೆ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಸರ್, ಇತ್ತೀಚಿನ ಹಿಜಬ್ ವಿವಾದದಲ್ಲೂ ಕೂಡ ದೊಡ್ಡ ಮಟ್ಟದ ಸಂಘರ್ಷ ಶಿವಮೊಗ್ಗ ಭಾಗದಲ್ಲಿ ನೋಡಿದ್ವಿ, ಆಗ್ಲೂ 144 ಸೆಕ್ಷನ್ ಅನ್ನು ನೋಡಿದ್ವಿ ಸರ್, ಅದಕ್ಕೂ ಇದಕ್ಕೂ ಏನೋ ಲಿಂಕ್ ಇದೆಯಾ ಸರ್? ಅದಕ್ಕೂ ಇದಕ್ಕೆ ಅಂತ ಆತರದೇನಿಲ್ಲ, ಯಾಕಂದ್ರೆ ಹಿಜಬ್ ಪ್ರಕರಣ ಆದ್ಮೇಲೆ ಈತ ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರು ಸರ್. ಅಲ್ಲ, ತಿಳಿ ಆಗಿತ್ತು, ಯಾಕಂದ್ರೆ ಯಾವುದೇ ರೀತಿಯಾದಂತ ಮತ್ತೆ ಕೆಸಿ ಏನು ನಮ್ಮ ಶಾಲೆನ ಹಾಕಿ ಹೋಗುವಂತದ್ದು ಯಾವ್ದು ಇರ್ಲಿಲ್ಲ ಕಳೆದ ಒಂದು ವಾರದಿಂದ. ಹಿಜಾಬ್ ಅವರು ಹಾಕೊಂಡು ಅದನ್ನ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಅದನ್ನ ಇನ್ನು ನ್ಯಾಯಾಂಗ ತೀರ್ಪು ಏನಿದೆ ಅದ್ರ ಮೇಲೆ ಎಲ್ಲ ಕಾಲೇಜುಗಳಲ್ಲೂ ಅದನ್ನ ಪರಿಪಾಲನೆಯನ್ನು ಕೂಡ ಮಾಡ್ತಾ ಇತ್ತು. ಅದೇ ಇದ್ರ ಹಿಂದೆ ಏನ್ ನಡೀತಾ ಇದೆ ಅನ್ನೋದನ್ನ ನಾವು ಒಂದ್ ಸ್ವಲ್ಪ ತನಿಖೆ ಮಾಡ್ಬೇಕಾಗತ್ತೆ. ಇದನ್ನ ಯಾರು ಮೋಟಿವೇಟ್ ಮಾಡ್ತಾ ಇದಾರೆ, ಯಾತಕ್ಕಾಗಿ ಈ ತರ ಈ ಹುಡುಗರು ಸಣ್ಣ ಸಣ್ಣ ಹುಡುಗರು, ನನಗೆ ಮಾಹಿತಿ ಬಂದಿರೋ ಪ್ರಕಾರ ಯಾರು ಹೊಡೆದ್ರು ಮಚ್ಚು ಲಾಂಗ್ಗಳಲ್ಲಿ ಅವರೆಲ್ಲರೂ 18 ವರ್ಷನು ಮುಟ್ಟಿರ್ಲಿಕ್ಕಿಲ್ಲ ಅಂತಾರೆ. ಹಾಗಾಗಿ ಅದನ್ನ ಅದನ್ನ ಆದಷ್ಟು ಬೇಗ ಅದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿರತ್ತ. ಆ ಸಣ್ಣ ಸಣ್ಣ ಹುಡುಗರ ಕೈಯಲ್ಲಿ ನಾವು ಮಚ್ಚು ಲಾಂಗ್ನ ಕೊಡೋ ಅಂತ ಸಂಸ್ಕೃತಿ ಬಂದ್ಬಿಟ್ರೆ ದೇಶ ಎಲ್ಲಿಗೆ ಹೋಗುತ್ತೆ ಅಂತ. ಸರ್, ದೊಡ್ಡವರಾದ್ರೆ ಈತನ ಜೊತೆಗಾರ ಇರ್ಬೋದು, ಯಾವ್ದೋ ದ್ವೇಷ ಇರ್ಬೋದು ಅನ್ಬೋದು, ನೀವ್ ಹೇಳ್ತಿರೋ ಪ್ರಕಾರ ಈಗ ಅಪ್ರಾಪ್ತ ವಯಸ್ಸಿನವರಾದ್ರೆ ಇನ್ಯಾರೋ ಇನ್ನೆಲ್ಲ ಕೂತು ಆಪರೇಟ್ ಮಾಡೋ ಚಾನ್ಸಸ್ ಇರುತ್ತಲ್ವಾ ಸರ್? ಆಗಿದ್ರೆ 100% ಸರ್, ನನ್ನ ಆತಂಕ ಮತ್ತು ಅನುಮಾನದ ಒಂದು ಪ್ರಶ್ನೆ ಸರ್ ನಿಮ್ಮಲ್ಲಿ, ನೀವು ಆ ಭಾಗದವರಾಗಿರೋದ್ರಿಂದ ನಮಗೆ ಲಿಂಕ್ ಮಾಡೋಕೆ ಇಷ್ಟ ಇಲ್ಲ, ಬಟ್ ಇತ್ತೀಚಿನ ಬೆಳವಣಿಗೆ ಮೂಲಕ ಕೇಳ್ತಿದ್ದೀನಿ, ಆತ ಬಜರಂಗ ದಳದವರಾಗಿರೋದ್ರಿಂದ ಇದನ್ನ ಕಮ್ಯೂನಲ್ ಲಿಂಕ್ ಮಾಡಬೇಕಾ ಕೋಮೋ ಅದಕ್ಕೆ? ಇದು ನೋಡೋಣ ಏನು ಅಂತ. ಅವರು ಸಿಕ್ಕಾಕಂತಾರೆ, ಸಿಕ್ಕಾಕಂಡ ಮೇಲೆ ಕೋಮುವಾದ ಅನ್ನೋದಕ್ಕಿಂತ ವಿಚಾರಗಳು ಒಂದಷ್ಟು ಅವ್ರ ಮನ್ಸಲ್ಲಿ ಏನಿದೆ ಅನ್ನೋಂಥದ್ದನ್ನ ತಿಳ್ಕೊಳ್ಳೋಂಥದ್ದನ್ನ ಆಗಬೇಕು. ದಯಮಾಡಿ ಇದು ಕೋಮುವಾದಕ್ಕೆ ತಗೊಂಡೋಗ್ಬಾರ್ದು. ಆತಂಕ ಮತ್ತು ಅನುಮಾನ ಅಂದೇನಾ ಅದಕ್ಕೆ? ಅದೇ ಅದೇ ಅದೇ, ಕೋಮುವಾದಕ್ಕೆ ತಗೊಂಡೋಗ್ಬಾರ್ದು. ಎರಡು ಸಮುದಾಯಗಳು ಹುಷಾರಾಗಿ ಇದನ್ನ ನಾವು ಕುಲಂಕುಷವಾಗಿ ಇದನ್ನ
ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ರೋ ಖಂಡಿತವಾಗ್ಲೂ ಅವರನ್ನ ಶಿಕ್ಷೆಗೆ ಒಳಗಾಗಲೇಬೇಕು ಸರ್ ಎಲ್ಲಿಯವನಂತೆ ಸರ್ ಹರ್ಷ ಹೇಗಿದ್ದಂತೆ ಸರ್ ಅತ ಅವನು ಸೀಗೆ ಹಟ್ಟಿ ಅಂತ ಒಂದು ಏರಿಯಾ ಹಾ ಸರ್ ನಮ್ಮಲ್ಲಿ ಬಹಳ ಆಕ್ಟಿವ್ ಹಾ 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 ತುಂಬಾ ಒಳ್ಳೆ ಹುಡುಗ ಓಕೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೂ ಬಜರಂಗಳ ವಿಶ್ವ ಹಿಂದೂ ಪರಿಷತ್ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಕಾರ್ಯಕ್ರಮಗಳು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದ ಸರ್ ನಿಮಗೂ ಪರಿಚಯ ಇದರ ಅಂತ ಹಾಗಿದ್ರೆ ಇದನೇ ಇದನೇ ಓ ಓಕೆ ಹಾ 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 ಸರ್ ಸಡನ್ ಆಗಿ ಯಾದೋ ವೆಹಿಕಲ್ ಅಲ್ಲಿ ಬರ್ತಾರೆ ಮುಲಾಜಿಲ್ಲೆ ಕೊಚ್ಚತಾರೆ ಹೊರಟು ಬಿಡ್ತಾರೆ ಹೌದು ಸೋ ಸ್ಕೇರಿ ಅಲ್ಲ ಸರ್ ಒಂದು ಸಮಾಜ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಮಾಡಿ ಬಿಡ್ತಾರೆ ಯಾರೋ ಬಂದು ಅಂದ್ರೆ ಯಾದೋ ನಮಗೂ ನೆನ್ನೆ ಅಲ್ಲ ನಿದ್ದೆನೆ ಮಾಡಕ ಆಗಿಲ್ಲ ನಮಗೆ ಈ ತರ ಆಗಿಬಿಟ್ರೆ ಏನಂತಾರ ಸರ್ ಹುಡುಗರು ಅಂದ್ರೆ ಬೇರೆವರನ್ನ ನೀವು ಕೇಳಿದಾಗ ಅಣ್ಣ ಹಿಂಗ ಆಯ್ತು ಅಂತಾರಲ್ಲ ಏನಂತಾರ ಸರ್ ಎಲ್ಲರೂ ತುಂಬಾ ಬೇಜಾರಲ್ಲಿ ಇದ್ದಾರೆ ಜೊತೆಗಾರರು ಅವರ ಫ್ಯಾಮಿಲಿ ನಿಜವಾಗ್ಲೂ ಇನ್ನು ಯುವಕ ಅಂದ್ರೆ ಸಾಮಾನ್ಯವಾಗಿ ಯಾದೋ ಊರಿಂದ ಹೊರಗಡೆ ಕಾಮಗಿರಿ ಏರಿಯಾ ಅಂದ್ರೆ ಅರುಣ್ ಸರ್ ಉಪಕರಣ ಎಲ್ಲೋ ಏನ ಆಗೋಯ್ತು ಗುರು ಟಾರ್ಗೆಟ್ ಮಾಡಿದ್ರು ಅಂತ ಸಿಟಿ ಸೆಂಟರ್ ಅಲ್ಲೇ ಪಕ್ಕ ಬಸ್ ಸ್ಟ್ಯಾಂಡ್ ಇದೆ ಪೊಲೀಸ್ ಓಡಾಡೋ ಜಾಗ ಜನ ನಿಬಿಡ ಜಾಗ ಏನ್ ಧೈರ್ಯ ಸರ್ ಆಗಿದ್ರೆ ಅರುಣ್ ಸರ್ ಅದೇ ಹೆದರಿಕೆನೇ ಇಲ್ಲ ಹಾ ಮತ್ತೆ ನಾನು ಹೇಳಿದ್ನಲ್ಲ ಇವತ್ತಿನ ಗಾಂಜಾ ಈ ಯುವಕರಿಗೆ ಈ ಧೈರ್ಯ ಕೊಡೋ ಅಂತ ಕೆಲಸ ಮಾಡ್ತ ಮತ್ತೆ ಅವ್ರ ಮೈನಲ್ಲಿ ಜ್ಞಾನನೂ ಕೂಡ ಇರಲ್ಲ ಏನ್ ಮಾಡ್ತಿದೀವಿ ಅಂತ ಪ್ರಜ್ಞೆ ಇಲ್ಲ ಪ್ರಜ್ಞೆ ಇರಲ್ಲ ಹಿಂದೆನೂ ಕೂಡ ಹಿಂಗೆ ಒಂದ್ ಪೆಟ್ರೋಲ್ ಪಂಪ್ ಅಲ್ಲಿ ಬಂದ್ರು ಒಂದ್ ಮಚ್ಚ ತಗೊಂಡ್ರು ಆ ಪೆಟ್ರೋಲ್ ಪಂಪ್ಗೆ ಬೀಸಿದ್ರು ಅಲ್ಲಿದ್ದಂತ ಹುಡುಗರಿಗೆ ಹೊಡೆದ್ರು ಈ ತರದ್ದಿದೆ ಹಾಗಾಗಿ ಇದಕ್ಕೆ ಮೂಲಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಗಾಂಜಾ ಇಷ್ಟೊಂದು ಪ್ರಮಾಣದಲ್ಲಿ ಯುವಕರ ಮಧ್ಯೆ ಸಿಗ್ತಾರಂಥದ್ದು ಮತ್ತೆ ಏನ್ ಮೋಟಿವೇಶನ್ ಇವರಿಗೆಲ್ಲ ಯಾಕಕ್ಕೋಸ್ಕರ ಮಾಡ್ತಾ ಇರೋಂಥದ್ದು ಬಟ್ ರಾತ್ರಿ ಎಲ್ಲ ಕಲ್ ತೂರಾಟ ಮಾಡ್ತಾರೆ ಅದೆಲ್ಲ ಏನ್ ಸರ್ ಅದು ಪ್ಲಾನ್ಡ್ ಸರ್ ಅಗೇನ್ ಅದೇ ಈಗ ಅವರು ಅಟ್ಯಾಕಿಂಗ್ ಮೂಡ್ ಅಲ್ಲಿ ಇದ್ರು ಅನ್ಸುತ್ತೆ ಅವರೆಲ್ಲ ನೋಡಿ ಅದು ಆಜಾದ್ ನಗರ ಅಥವಾ ಇನ್ನೊಂದು ಎಸ್ಸಿಗೆ ಹಟ್ಟಿ ಅವನಿದ್ದ ಏರಿಯಾ ಅಲ್ಲೆಲ್ಲ ಪೊಲೀಸರ ಮೇಲೆ ಕಲ್ ತೂರಾಟ ಮಾಡ್ತಾರೆ ಹೆಂಗ್ ಸರ್ ಇದನ್ನ ಅರ್ಥ ಮಾಡ್ಕೊಳ್ಳೋದು ಮಾಡ್ದವ್ರು ಯಾರು ಬೇರೆ ಕಡೆ ಕರ್ಕೊಂಬಂದ್ರ ಹೆಂಗೆ ಸರ್ ಏನಿ ಮಾಹಿತಿ ಸರ್ ನಿಮ್ ಗಮನಕ್ಕೆ ಇಲ್ಲ 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 ನನಗೆ ಪೂರ್ತಿ ಅದೆಲ್ಲ ರಾತ್ರಿ ಇದ್ದು ನಾನು ಹಂತಕರ ಸುಳಿವಲ್ಲಿ ಇಂಥ ಸಮುದಾಯಕ್ಕೆ ಸೇರಿದವರು ಇಂಥವ್ರು ಅಂತ ಏನು ಇನ್ನು ಗೊತ್ತಿಲ್ವಾ ಸರ್ ಅಲ್ಲ ಈಗ ಬೇಡ ಗೊತ್ತಾಗುತ್ತೆ ಸದ್ಯದ್ರೊಳಗೆ ಗೊತ್ತಾಗುತ್ತೆ